حب تسونامي ضرب لي قلبي والله تسونامي استر يا ربي. ಅಡಿಕ್ಷನ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ವಯಸ್ಸಲ್ಲಿ ಪಬ್ಜಿ ಅನ್ನೋ ಹುಚ್ಚು ಕುದುರೆನ ಹತ್ತಿ ಓಡೋಕೆ ಶುರು ಮಾಡಿದೆ. ಪಬ್ಜಿ ಚಟ ಆಯಿತು, ಓದು ಜೀವನದ ಮೇಲೆ ನನ್ನ ಗಮನ ಹೋಯಿತು. ಮನೋವೈದ್ಯರು ನನಗೆ ಅಡಿಕ್ಟೆಡ್ ಅಂತ ಸರ್ಟಿಫೈ ಮಾಡಿ ಪಟ್ಟ ಕಟ್ಟಿದ್ರು. ಆಟದಿಂದ ಶುರುವಾದ ಚಟ ನನ್ನ ಡ್ರಗ್ಸ್ವರೆಗೂ ಕರ್ಕೊಂಡು ಬಂದಿದೆ. ಮುಂದೆ ಸಾವು ಅನ್ನೋ ಕತ್ತಲು ಬಿಟ್ಟರೆ ಬೇರೇನು ಕಾಣ್ತಾ ಇದೆ. ಇವರು ನನ್ನ ತಂದೆ. ನಾವಿಬ್ಬರು ಒಬ್ರಿಗೊಬ್ರು ಮಾತಾಡೋದು ಬರೀ ನನ್ನ ಕಾಲೇಜ್ ರಿಸಲ್ಟ್ ಬಂದಾಗ ಮಾತ್ರ. ನಾನು ಚೆನ್ನಾಗಿ ಓದ್ತಿಲ್ಲ, ಬೇರೆಯವ್ರ ಥರ ಇಲ್ಲ ಅಂತ ಲೇಬಡಿ ಮಾಡಿ ಬೇರೆಯವ್ರ ಮಕ್ಕಳು ಉದಾಹರಣೆ ಕೊಡೋಕ್ಕೆ. ಯಾವುದಾದ್ರೂ ಮ್ಯೂಸಿಕ್ ಬ್ಯಾಂಡ್ ಸೇರಿ ಒಂದೊಳ್ಳೆ ಮ್ಯೂಸಿಷಿಯನ್ ಆಗಿ ರಾಕ್ ಸ್ಟಾರ್ ಆಗಬೇಕು ಅನ್ನೋದು ನನ್ನ ಆಸೆ. ಇಲ್ಲ, ಈ ರೀತಿ ಹೆದರಿ ಹೆದರಿ ಆಸೆಗಳ ಸಮಾಧಿ ಕಟ್ಟಿ ಬದುಕೋದಕ್ಕಿಂತ ನಾನೇ ಸಮಾಧಿ ಸೇರೋದು ಒಳ್ಳೆಯದು. ನಿಮ್ಮ ಕನಸುಗಳನ್ನು ನನಗೆ ನನಸು ಮಾಡೋಕ್ಕೆ ಆಗ್ತಾ ಇಲ್ಲ, ಕ್ಷಮಿಸಿ. ಹೋಗಿ ಬರ್ತೀನಿ ಅಪ್ಪ ಅಮ್ಮ. ಅವಳು ಹೋದಾಗಲಿಂದ ಮಕ್ಕಳಿಗೆ ಅನಾಥರಾದ ಮನೋಭಾವ ಬರಬಾರ್ದು ಅಂತ ಪೂರ್ತಿ ಜೀವನನ ಮಕ್ಕಳಿಗೋಸ್ಕರ ಅಡ ಇಟ್ಟು ಸರ್ವಸ್ವಾನು ಒತ್ತೆ ಇಟ್ಟು ದುಡಿದೆ. ಆದರೆ ಇವತ್ತು ಅವರು ನನ್ನ ಅನಾಥನಾಗಿ ಮಾಡಿ ಅಪ್ಪ ನೀನು ವೃದ್ಧಾಶ್ರಮಕ್ಕೆ ಲಾಯಕ್ಕು ಅಷ್ಟೇ ಅಂತ ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾರೆ. ಈ ಥರ ಅನಾಥ ಪ್ರಜ್ಞೆಯಿಂದ ಬದುಕೋದಕ್ಕಿಂತ ಆತ್ಮಹತ್ಯೆ ಮಾಡ್ಕೊಂಡು ಸಾಯೋದೇ ಮೇಲೆ. ಇಲ್ಲ, ತಪ್ಪು, ನಾನು ಆತ್ಮಹತ್ಯೆ ಮಾಡಿಕೊಳ್ಳಲ್ಲ, ಬದುಕ್ತೀನಿ. ಇನ್ನು ಈ ಮುದಿ ರಟ್ಟೆಯಲ್ಲಿ ಶಕ್ತಿ ಇದೆ, ಶಕ್ತಿ ಇರೋವರೆಗೂ ನನ್ನ ಜೀವನನ ನಾನೇ ರೂಪಿಸ್ಕೊಳ್ತೀನಿ. ಸಾವು ಎಲ್ಲದಕ್ಕೂ ಉತ್ತರ ಅಲ್ಲ, ಸಾವಿಂದ ಯಾರೂ ಬದುಕನ್ನು ಗೆದ್ದಿಲ್ಲ.